ಇಲ್ಲಿ ನಿಮಗೆ ಕೋಎಫಿಷಿಯಂಟ್ ಬಂದಿದೆ, ಗಮನಿಸಬೇಕು 2, 3 ಅಂತ ಕೋಎಫಿಷಿಯಂಟ್ ಬಂದಿದೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಆತರ ಕಾಣಲಿಲ್ಲ, ನಾವು ಬರೀ ಎಕ್ಸ್ ವೈ ಇರ್ತಾ ಇತ್ತು, ಎಕ್ಸ್ ಪ್ಲಸ್ ಮೈನಸ್ ಬೇರೆ ಬಂದು ಕುತ್ಕೊಂಡ್ಬಿಟ್ಟಿದೆ ಇಲ್ಲಿ, ರೈಟ್. ನಮ್ ಗ್ರಾಚಾರ ನೋಡಿ, ಇಲ್ಲಿ ಮೈನಸ್ ಬಂದು ಕುತ್ಕೊಂಡ್ಬಿಟ್ಟಿದೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮೈನಸ್ ಇರ್ಲಿಲ್ಲ, ಹಾಗಾಗಿ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬಿಟ್ವಿ. ಬಟ್ ಇಲ್ಲೇನಾಗುತ್ತೆ, ಮೈನಸ್ ಕೊಟ್ಟಿದ್ದಾನೆ ಜೊತೆಗೆ 2, 3 ಅನ್ನೋ ಕೋಎಫಿಷಿಯಂಟ್ ಬೇರೆ ಇದೆ. ಹಿಂದಿನ ಪ್ರಾಬ್ಲಮ್ ನೀವು ಅದನ್ನ ನೋಡಕ್ ಸಾಧ್ಯ ಇರಲಿಲ್ಲ, ರೈಟ್. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ನಾವು ಹೇಗ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ, ರೈಟ್. ಹಾಗಾದ್ರೆ ಮೊದಲಿಗೆ ಪೂಜೆ ಫಾರ್ಮುಲಾ ಮುಖಾಂತರ ಮಾಡೋಣ, ರೈಟ್. ಫಸ್ಟ್ ಕಾಯಿ ಹೊಡೆದು ಪೂಜೆ ಮಾಡ್ಬೇಕಾಗತ್ತೆ ಫಾರ್ಮುಲಾಕ್ಕೆ, ಅವ್ರಿಗೊಂದು ಗೌರವ ಕೊಟ್ಟು ಮುಂದೋಗೋಣ. ಬಟ್ ಫಾರ್ಮುಲಾ ನಾನು ಮತ್ತೆ ಬರೆಯಕ್ ಹೋಗಲ್ಲ, ನಿಮಗೆ ಗೊತ್ತಿದಲ್ವಾ, ಸಮ್ಮೇಷನ್ ಆಫ್ ಕೆ ಈಕ್ವಲ್ಸ್ 0 to n, ಎನ್ ಸಿ ಕೆ, ಕರೆಕ್ಟ್. ಎಕ್ಸ್ ಟು ದಿ ಪವರ್ ಕೆ, ವೈ ಟು ದಿ ಪವರ್ ಎನ್ ಮೈನಸ್ ಕೆ, ದಟ್ ಇಸ್ ದ ಫಾರ್ಮುಲಾ. ಬಟ್ ಅದನ್ನ ನಾನು ಮತ್ತೆ ಬರೆಯಕ್ ಹೋಗಲ್ಲ, ನೀವು ಬರ್ಕೊಳ್ಳಿ ಅಕಾರ್ಡಿಂಗ್ ಟು ಫಾರ್ಮುಲಾ ಅಂತ ಬರೋ ಶುರು ಮಾಡಿ. ಓಕೆ, ನಾವು ಫಸ್ಟ್ ಐ ವಿಲ್ ಟೇಕ್ ದಿ ಎಕ್ಸ್ಪ್ಯಾನ್ಷನ್. ವಾಟ್ ಇಸ್ ದಟ್? 2a - 3b ಹೋಲ್ ಟು ದಿ ಪವರ್ 7 ಕ್ಯಾನ್ ಬಿ ಕಂಪೇರ್ಡ್ ವಿತ್ a + b ಹೋಲ್ ಟು ದಿ ಪವರ್ n. ದೆನ್ ವಾಟ್ ಇಸ್ ದ n ವ್ಯಾಲ್ಯೂ ಹಿಯರ್? n ವ್ಯಾಲ್ಯೂ 7. ಫಸ್ಟ್ ಸ್ಟೆಪ್ ಇಸ್ ಓವರ್. ನೌ ಟೇಕ್ ದ ಸೆಕೆಂಡ್ ಸ್ಟೆಪ್. ವಾಟ್ ಇಸ್ ಸೆಕೆಂಡ್ ಸ್ಟೆಪ್? a⁵ b² ರೈಟ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಐ ಮೀನ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರೈಟಿಂಗ್ ಎನ್ ಸಿ ಕೆ. ಎನ್ ಸಿ ಕೆ ಬರೆಯೋದಕ್ಕೆ ಯೂಸ್ ಮಾಡ್ತೀನಿ ನಾವು ಇದನ್ನ. ಹಾಗಾದ್ರೆ ಎನ್ ಗೊತ್ತಿದೆ, ತಲೆ ಮೇಲೆ ಬರ್ಕೊಂಡಿದ್ದೀರಾ 7 ಅಂತ. ಸೊ 7 ಎನ್ ಸಿ ಕೆ, ಎನ್ ಸಿ ಕೆ ಈಸ್ ವಾಟ್? ಎನ್ ಸಿ ಕೆ, ಎನ್ ಈಸ್ 7 ಸಿ. ಇಲ್ಲಿ ಕೆ ನ ಹೇಗ್ ಬರೀಬೇಕು ನೋಡಿ. ಕೆ ಏನೇನಿದೆ? 5, 2 ಇದೆ. ಅಲ್ಲಿಗೆ 5 ∗ 2 ಕರೆಕ್ಟಾ ನೋಡಿ, 5 ∗ 2 ಇಲ್ಲಿ ಆಕ್ಚುಯಲ್ ಸಿನಿಮಾ ಶುರು ಆಗೋದು ಇಲ್ಲಿ, ರೈಟ್. ಇಲ್ಲೇ ನಾವು ತಪ್ಪು ಮಾಡ್ಬಿಡ್ತೀವಿ. ಈಗ ಅಬ್ಸರ್ವ್ ಮಾಡಿ, ಏನ ಕೋಎಫಿಷಿಯಂಟ್ ಏನಿದೆ? 2 ಇದೆ ಅಲ್ಲ. ಏನ ಕೋಎಫಿಷಿಯಂಟ್ ಏನಿದೆ? 2 ಇದೆ. ಅಥವಾ ಹೀಗೂ ಹೇಳ್ಬೋದಾ, ಎ ಜಾಗದಲ್ಲಿ ಏನಿದೆ? 2a ಇದೆ ಅಲ್ವಾ. 2a ಇದೆ, ಫುಲ್ ಬರ್ಕೊಳ್ಳಿ 2a. ಎ ಜಾಗದಲ್ಲಿ 2a ಇದೆ. ಪವರ್ ಏನಿದೆ? ಪವರ್ 5 ಇದೆ ಅಲ್ಲ. ಸೊ 5 ನ ಬರೆಯೋಣ ಅಂತ ತಲೆ ಮೇಲೆ 5 ಮುಗೀತಾ. ಇನ್ನೊಂದ್ ನೋಡಿ, ಎರಡನೇದ್ ನೋಡಿ, ಬಿ ಜಾಗದಲ್ಲಿ ಏನಿದೆ? -3b ಇದೆ. +3b ಅಲ್ಲ, ಇಲ್ಲಿ ಪ್ಲಸ್ ಇದ್ರೆ ಪ್ರಾಬ್ಲಮ್ ಇರ್ಲಿಲ್ಲ, ಬಿ ಜಾಗದಲ್ಲಿ 3b ಅಂತ ಬರ್ಬಿಡ್ತಿದ್ವಿ. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ನೀವು ತಗೋಬೇಕು, ಇಲ್ಲೇ ನೀವು ತಪ್ಪು ಮಾಡೋದು. ಬಿ ಜಾಗದಲ್ಲಿ ಏನಿದೆ? -3b ಇದೆ. -3b ಟು ದಿ ಪವರ್, ಬಿ ಜಾಗದಲ್ಲಿ ಏನಿದೆ ಪವರ್? ಸ್ಕ್ವಯರ್ ಇದೆ. ಸ್ಕ್ವಯರ್ ಬರ್ಕೊಳ್ಳಿ, ಮುಗೀತು ಇಷ್ಟೇ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಕ್ಕೊಡತ್ತೆ, ರೈಟ್. ಹೆಂಗ್ ಮಾಡಿದ್ವಿ ನಾವು? ಎನ್ ವ್ಯಾಲ್ಯೂ ಇಸ್ 7, ಕೆ ವ್ಯಾಲ್ಯೂ ಇಸ್ ವಾಟ್? 5 ∗ 2 ∗ ಈಗ ಕರೆಕ್ಟ್ ಆಗಿ ಗಮನಿಸ್ಬೇಕು, ಮ್ಯಾಚ್ ಮಾಡ್ಕೋಬೇಕು. ಎ ಜಾಗದಲ್ಲಿ ಏನಿದೆ? 2a ಇದೆ. ಹಾಗಾದ್ರೆ 2a ಬರೆಯೋಣ. ಪವರ್ ಏನಿದೆ ಎದು? 5 ಬರ್ಕೊಡಿ. ನೆಕ್ಸ್ಟ್, ಬಿ ಜಾಗದಲ್ಲಿ ಏನಿದೆ? -3b ಇದೆ. ಬರೀ 3b ಅಲ್ಲ, ಬಿ ಜಾಗದಲ್ಲಿ -3b ಇರೋದ್ರಿಂದ -3b ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಬಿ ಪವರ್ ಏನಿದೆ? ಬಿ ಪವರ್ ಇಸ್ 2, ದೇರ್ಫೋರ್ -3. ಈಗ ಅಬ್ಸರ್ವ್ ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡೋಣ. ಇದನ್ನ ಸ್ವಲ್ಪ ಟ್ರಿಕ್ಕಿ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದೀನಿ ನೋಡಿ, ರೈಟ್. ಹೇಗ್ ಸಿಂಪ್ಲಿಫೈ ಮಾಡ್ಬೋದು ನೋಡಿ, 7 ∗ 5 ∗ 2 ∗ ಇದನ್ನೇನಂತ ಬರಿಬಹುದು? 2a⁵ ಅಂದ್ರೆ 2 ∗ 5 a⁵ ಅಂತ ಬರಿಬೋದಾ? 2a⁵ ಕ್ಯಾನ್ ಬಿ ರಿಟನ್ ಆಸ್ 2 ∗ 5 a⁵ ಇಂಟು -3b² ಕ್ಯಾನ್ ಬಿ ರಿಟನ್ ಆಸ್ -3² b² ಅಲ್ವಾ. ಸೊ 2a⁵ ಕ್ಯಾನ್ ಬಿ ರಿಟನ್ ಆಸ್ 2 ∗ 5 a⁵ ಇಂಟು
minus 3b whole square can be written as minus 3 square b square. Okay, now 7 factorial can be written as 7 into 6 into 5 factorial divided by 5 factorial into 2 factorial. 5 factorial, 5 factorial cancelled. ಇದನ್ನ ಸಿಂಪ್ಲಿಫೈ ಮಾಡೋಣ ಇಂಟು ಈಗ ಏನ್ ಮಾಡೋಣ ನಂಬರ್ಸ್ ಎಲ್ಲ ಒಂದ್ ಕಡೆ ಇಟ್ಕೊಳ್ಳೋಣ ಆಲ್ಫಾಬೆಟ್ಸ್ ಅನ್ನ ಒಂದ್ ಕಡೆ ಇಟ್ಕೊಳ್ಳೋಣ ಅವಾಗ ಈಸಿಯಾಗಿ ನೀವು ಕೋಎಫಿಷಿಯಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ನಂಬರ್ ಒಂದ್ ಕಡೆ ಇರಬೇಕು ಆಲ್ಫಾಬೆಟ್ಸ್ ಒಂದ್ ಕಡೆ ಇರಬೇಕು ರೈಟ್ ನಂಬರ್ ನೋಡೋಣ ಟೂ ಟು ದಿ ಪವರ್ ಫೈವ್ ಇಂಟು ಇಂಟು ಮೈನಸ್ ತ್ರೀ ಸ್ಕ್ವಯರ್ ಅಂದ್ರೆ ಏನು ನೈನ್ ಅಲ್ವಾ ನೋಡಿ ನಂಬರ್ ನ ಒಂದ್ ಕಡೆ ಬರ್ಕೊಂಡಿದ್ದೀನಿ ಇದು ಇದು ಒಂದ್ ಕಡೆ ಬರ್ಕೊಳ್ಳಿ ಇಂಟು ಇಂಟು ಈಗ ಏನ್ ಮಾಡ್ಕೊಳ್ಳಿ ಎ ಟು ದಿ ಪವರ್ ಫೈವ್ ಬಿ ಸ್ಕ್ವಯರ್ ಹಾಗೆ ಬರ್ಕೊಳ್ಳಿ ಲಾಸ್ಟ್ ಗೆ ಬರ್ಕೊಳ್ಳಿ ಇದನ್ನ ಮತ್ತೆ ಇದನ್ನ ಲಾಸ್ಟ್ ಗೆ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಸೆವೆನ್ ಸಿಕ್ಸ್ ಡಾ ಫಾರ್ಟಿ ಟೂ 7 6 is 42 here 42 by 2 factorial is 2 okay into 2 power 5 is 32 it seems correct 32 into 9 into a to the power 5 b square right 2 are 21 21 into 32 into 9 into a to the power 5 b square 2 21s are right so idishtanna neevu multiply madidre nimge en answer barutte andre ಚೆಕ್ ಮಾಡ್ಕೊಳ್ಳಿ ನೈನ್ ಇಂಟು ತರ್ಟಿ ಟೂ ಇಂಟು ಟ್ವೆಂಟಿ ಒನ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 6048 ಬರುತ್ತೆ ಇಂಟು ಎ ಟು ದಿ ಪವರ್ ಫೈವ್ ಬಿ ಸ್ಕ್ವಯರ್ ಆಯ್ತು ನೋಡಿ ಟೂ ಎ ಟು ದಿ ಪವರ್ ಫೈವ್ ನ ಏನಂತ ಬರೀಬಹುದು ಟೂ ಪವರ್ ಫೈವ್ ಎ ಟು ದಿ ಪವರ್ ಮೈನಸ್ ತ್ರೀ ಬಿ ಹೋಲ್ ಸ್ಕ್ವೇರ್ ಏನಂತ ಬರೀಬಹುದು ಮೈನಸ್ ತ್ರೀ ಸ್ಕ್ವೇರ್ ಬಿ ಸ್ಕ್ವೇರ್ ಕರೆಕ್ಟಾ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎ ಮತ್ತೆ ಬಿನ ಸಪರೇಟ್ ಆಗಿ ಇಟ್ಕೊಳ್ಳಿ ನೋಡಿ ಇದು ಮತ್ತೆ ಇದನ್ನ ಸಪರೇಟ್ ಆಗಿ ಲಾಸ್ಟ್ ಬರ್ಕೊಳ್ಳಿ ನಂಬರ್ನ ಫಸ್ಟ್ ಬರ್ಕೊಳ್ಳಿ ಓಕೆ ನಾವ್ ವಾಟ್ ಇಸ್ ದ ಕೋಎಫಿಷಿಯಂಟ್ ಫಿನಿಶ್ ಇನ್ನು ಸಿಂಪ್ಲಿಫೈ ಮಾಡಕ್ ಸಾಧ್ಯ ಇಲ್ಲ ನಂಗೆ ಎಕ್ಸೆಪ್ಟ್ ಹಾಗಾದ್ರೆ ಕೋಎಫಿಷಿಯಂಟ್ ಯಾವುದು ಕೋಎಫಿಷಿಯಂಟ್ ಈಸ್ 6048 ಕೋಎಫಿಷಿಯಂಟ್ ಈಸ್ 6048 ಕೋಎಫಿಷಿಯಂಟ್ ಇದಾಗಲ್ಲ ಆಲ್ಫಾಬೆಟ್ಸ್ ಗಳು ಯಾವತ್ತು ಕೋಎಫಿಷಿಯಂಟ್ ಆಗಲ್ಲ ಆಲ್ಫಾಬೆಟ್ಸ್ ಜೊತೆ ಬರುವಂತ ನಂಬರ್ ಏನಾಗಿರುತ್ತೆ ಅದು ಕೋಎಫಿಷಿಯಂಟ್ ಆಗಿರುತ್ತೆ ಕರೆಕ್ಟಾ ರೈಟ್ ತುಂಬಾ ಸಿಂಪಲ್ ಇದೆ ಜಾಯಿನ್ ಆಗಿ ಇವತ್ತು ಅಂತಂದಿದ್ದೆ ಯಾಕೋ ಅಷ್ಟು ಜನ ಬಂದಿಲ್ಲ ನೋಡೋಣ ಬೈ So next problem. So the coefficient is what? 6000.
coefficient is 6048. I hope you understood. ದಯವಿಟ್ಟು ಇದನ್ ಕೋಎಫಿಷಿಯಂಟ್ ಅಂತ ಹೇಳ್ಬೇಡಿ ರೈಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರತಿ ಸ್ಟೇಜ್ ಅಲ್ಲೂ ಕಲಿಯೋದಿರುತ್ತೆ ರೈಟ್ ಸೊ ನಂಬರ್ ಗಳು ಯಾವತ್ತು ಕೋಎಫಿಷಿಯಂಟ್ ಆಗುತ್ತೆ ಹೊರತು ಆಲ್ಫಾಬೆಟ್ಸ್ ಆಗಲ್ಲ ಆಲ್ಫಾಬೆಟ್ಸ್ ಜೊತೆ ಬರುವಂತ ನಂಬರ್ ಗಳು ಏನಾಗುತ್ತೆ ಅದು ಕೋಎಫಿಷಿಯಂಟ್ ಆಗಿರುತ್ತೆ ಅಂಡ್ ಒನ್ ಮೋರ್ ಎಸ್ಪೆಷಲಿ ದ ಹಿಸ್ಟ್ರಿ ಆಫ್ ಬೈನೋಮಿಯಲ್ ಎಕ್ಸ್ಪಾನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈ ಬಿಕಾಸ್ ದ ರಾಮಾನುಜಂ right has done some contribution regarding binomial coefficient right avaru tamma research students galige madhyaratri ella ebsbitu binomial coefficient bagge tumbane work maadsiyare anta nan wikipedia dal nodide right so aatharad ramanujam contribution tumbane ide right especially properties of integer anta bandaga ramanujan contribution na avu nijavaglu gauravisthebeku ಇಂಟೀಜರ್ಸ್ ಎಸ್ಪೆಷಲಿ ಇಂಟೀಜರ್ಸ್ ಅಂತ ಅವರು ತುಂಬಾನೇ ಇಂಟೆಲಿಜೆಂಟ್ ಇದ್ರು ಯಾವ ನಂಬರ್ ನಂಬರ್ ಅಲ್ಲೇ ಅವ್ರು ಆಟ ಆಡ್ತಾ ಇದ್ರು ರೈಟ್ ರಾಮಾನುಜನ್ ನಂಬರ್ ಅಂತಾನೆ ಬರುತ್ತೆ ರೈಟ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ರಾಮಾನುಜನ್ ನಂಬರ್ ಅಂತಾನೆ ಬರುತ್ತೆ ದಟ್ ಅಗೇನ್ ಇಟ್ ಟೇಕ್ಸ್ ಒನ್ ಅವರ್ ರೈಟ್ ಸೊ ಆ ರಾಮಾನುಜನ್ ನಂಬರ್ ಬಗ್ಗೆ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಕೊಡಿ ರೈಟ್ ಆ ರಾಮಾನುಜನ್ ನಂಬರ್ ಅವನ್ ಸಾಯ ಟೈಮ್ ಅಲ್ಲಿ ಆ ರಾಮಾನುಜನ್ ನಂಬರ್ ನ ಹೇಳ್ತಾನೆ ರೈಟ್ ಹೆಡ್ಲಿ ಅಂತ ಅವ್ರ ರಿಸರ್ಚ್ ಗೈಡ್ ಹೆಡ್ಲಿ ಇಸ್ ಅ ರಿಸರ್ಚ್ ಗೈಡ್ ಆಫ್ ರಾಮಾನುಜಂ ರಾಮಾನುಜಂ ಸಾಯ ಸ್ಥಿತಿಲಿ ಇದ್ದಾಗ ಹೆಡ್ಲಿ ಅಲ್ಲಿಗೆ ಬರ್ತಾನೆ ರೈಟ್ ಹೆಡ್ಲಿ ಬಂದಾಗ ರಾಮಾನುಜಂ ಕೇಳ್ತಾನೆ ನೀವ್ ಯಾವ ಕಾರ್ ನಂಬರ್ ಅಲ್ಲಿ ಬಂದಿದ್ದು ಅಂತ ಆ ಕಾರ್ ನಂಬರ್ ಹೇಳ್ತಾನೆ ಆ ನಂಬರ್ ಅಲ್ಲಿ ಏನೋ ಒಂದ್ ಚಮತ್ಕಾರ ಇದೆ ರೈಟ್ ಸೊ ಆ ನಂಬರ್ ಗೆ ನಾವ್ ಏನಂತ ಕರಿತೀವಿ ರಾಮಾನುಜಂ ನಂಬರ್ ಅಂತ ಹೇಳ್ತೀವಿ ರೈಟ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ರಾಮಾನುಜಂ ನಂಬರ್ ಬಗ್ಗೆ ರೈಟ್ ಸೊ ರಾಮಾನುಜಂ ಕಾಂಟ್ರಿಬ್ಯೂಷನ್ ನಾವ್ ರೆಸ್ಪೆಕ್ಟ್ ಮಾಡ್ತಾ ಮುಂದಿನ ಪ್ರಾಬ್ಲಮ್ ಹೋಗೋಣ ರೈಟ್ ಸೆಕೆಂಡ್ ಪ್ರಾಬ್ಲಮ್ ಆಫ್ ಬೈನೋಮಿಯಲ್ ಎಕ್ಸ್ಪಾನ್ಷನ್ Next problem. Determine the coefficient of determine the coefficient of xyz square in the expansion of 2x minus y minus z to the power 4. Okay. Now observe the coefficient here, right? X na coefficient 2 ide, y na coefficient 1 ide. Adukku navu enanta kareyabodu minus 1 anta helabodha. Y na coefficient 1 anta helabardu. It is minus 1. Z na coefficient enide? It is a minus 1. ಬರೀ ಒನ್ ಅಲ್ಲ ಮೈನಸ್ ಒನ್ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಟ್ ಇಸ್ ಟೂ ಈಗ ನೀವು ಪ್ರಾಬ್ಲಮ್ ಮಾಡ್ತಾ ಹೋಗ್ಬೋದು ವೈ ನ ಕೋಎಫಿಷಿಯಂಟ್ ಇಸ್ ಮೈನಸ್ ಒನ್ ಝೆಡ್ ನ ಕೋಎಫಿಷಿಯಂಟ್ ಮೈನಸ್ ಒನ್ ನಾವು ಸ್ಟಾರ್ಟ್ ಮಾಡೋಣ ರೈಟ್ ಅಕಾರ್ಡಿಂಗ್ ಟು ಫಾರ್ಮುಲಾ ಅಂತ ನೀವು ಶುರು ಮಾಡಿ ನಾನ್ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಗೆ ಬರ್ತೀನಿ ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ರೈಟ್ ಸಮ್ಮೇಷನ್ ಆಫ್ ಕೆ ಈಕ್ವಲ್ ಜೀರೋ ಟು ಎನ್ ಎನ್ ಸಿ ಕೆ ಎಕ್ಸ್ ಟು ದಿ ಪವರ್ ಕೆ ವೈ ಟು ದಿ ಪವರ್ ಎನ್ ಮೈನಸ್ ಕೆ ದಟ್ ವಿಲ್ ಬಿ ದ ಫಾರ್ಮುಲಾ ಫಾರ್ಮುಲಾಗೆ ರೈಟ್ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಹೋಗ್ತೀನಿ ರೈಟ್ ಹಾಗಾದ್ರೆ ಫಸ್ಟ್ ಎಕ್ಸ್ಪಾನ್ಷನ್ ಬರ್ಕೊಳ್ಳೋಣ ಏನ್ ಎಕ್ಸ್ಪಾನ್ಷನ್ ಇದೆ ಟೂ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಟು ದಿ ಪವರ್ ಫೋರ್ ಕ್ಯಾನ್ ಬಿ ಮ್ಯಾಚ್ಡ್ ವಿತ್ ಎಕ್ಸ್ ಪ್ಲಸ್ ವೈ ಫೋರ್ ಟು ದಿ ಪವರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಫೋರ್ ಟು ದಿ ಪವರ್ ಎನ್ ಕರೆಕ್ಟ್ ನೋಡಿ ಇಲ್ಲಿ ಮೂರ್ ವೇರಿಯಬಲ್ ಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಫೋರ್ ಟು ದಿ ಪವರ್ ಎನ್ Then what is the n value here? N value is 4. Now come to the term x, y, z square. ಇದನ್ನ ಎನ್ ಸಿ ಕೆ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಎನ್ ಅಂದ್ರೆ ಏನು 4 ಸಿ ಕೆ ಅಂದ್ರೆ ಏನು ನೋಡ್ತಾ ಹೋಗೋಣ ಓಕೆ ವಾಟ್ ಇಸ್ ದ ಕೆ ವ್ಯಾಲ್ಯೂ ಕೆ ನ ನೀವು ಏನಂತ ಬರೀಬಹುದು ನೋಡಿ 1 1 2 ಫ್ಯಾಕ್ಟೋರಿಯಲ್ ಅಂತ ಬರೀಬೋದಲ್ವಾ 1 1 2 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು ನೋಡಿ ಪವರ್ ನೋಡಿ 1 1 2 ಫ್ಯಾಕ್ಟೋರಿಯಲ್ ಇಂಟು ಈಗ್ಲೇನೆ ನಿಮ್ಮ ಆಕ್ಚುಯಲ್ ಪ್ರಾಬ್ಲಮ್ ಶುರು ಆಗುತ್ತೆ
ರೈಟ್. ಈಗ ನೋಡ್ತಾ ಬನ್ನಿ, ಕಂಪ್ಯಾರಿಸನ್ ಮಾಡ್ತಾ ಬರೋಣ. ಎಕ್ಸ್ ಜಾಗದಲ್ಲಿ ಏನಿದೆ? ಟೂ ಎಕ್ಸ್ ಇದೆ ಅಲ್ಲ, ಟೂ ಎಕ್ಸ್ ನ ಬರ್ಕೊಂಡ್ಬಿಡೋಣವಾ, ಅಥವಾ ನೀವು ಟೂ ಬರ್ಕೊಂಡ್ರು ಆಗತ್ತೆ, ಬಟ್ ನೋ ಪ್ರಾಬ್ಲಮ್, ಟೂ ಎಕ್ಸ್ ಅಂತ ಬರೀತೀನಿ. ಎಕ್ಸ್ ನ ಪವರ್ ಏನಿದೆ ಇಲ್ಲಿ? ಒನ್ ಇದೆ ಅಲ್ವಾ, ಸೊ ಒನ್ ಇಂಟು. ವೈ ಜಾಗದಲ್ಲಿ ಏನಿದೆ? ಮೈನಸ್ ಒನ್ ಇದೆ, ಪ್ಲಸ್ ಒನ್ ಅಲ್ಲ, ಮೈನಸ್ ನೋಡಿ, ಮೈನಸ್ ಇದೆ, ಮೈನಸ್ ಒನ್. ಸೊ ವೈ ಜಾಗದಲ್ಲಿ ಏನಿದೆ? ಮೈನಸ್ ಒನ್ ಟು ದಿ ಪವರ್ ಒನ್, ಮೈನಸ್ ಒನ್ ವೈ ಅಲ್ಲ ನೋಡಿ, ಮೈನಸ್ ಒನ್ ಏನು ಇಲ್ಲ ಅಂತ ಅರ್ಥ ಏನು? ಒನ್ ಅಂತ. ವೈ ಜಾಗದಲ್ಲಿ ಏನಿದೆ? ಮೈನಸ್ ಒನ್ ವೈ ಇದೆ. ಪವರ್ ಏನಿದೆ? ವೈ ನ ಪವರ್ ಒನ್ ಇಂಟು. ನೆಕ್ಸ್ಟ್ ಝೆಡ್ ಜಾಗದಲ್ಲಿ ಏನಿದೆ? ಮೈನಸ್ ಒನ್ ಝೆಡ್ ಇದೆ ಅಲ್ಲ, ಮೈನಸ್ ಒನ್ ಝೆಡ್ ಕರೆಕ್ಟ್. ಮೈನಸ್ ಇಲ್ಲಿ ಏನಿಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ, ಮೈನಸ್ ಒನ್ ಝೆಡ್. ಝೆಡ್ ನ ಪವರ್ ಏನಿದೆ? ಟೂ ಇದೆ ರೈಟ್, ಇಲ್ಲಿ ಗಮನಿಸ್ಬೇಕು, ಟೂ ಇದೆ ಪವರ್. ಸೊ ಹಾಗಾಗಿ ಮೈನಸ್ ಒನ್ ಝೆಡ್ ಫೋರ್ಸ್. ನಾವು ಸಿಂಪ್ಲಿಫೈ ದಸ್, ಫೋರ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ, ಸಿಂಪ್ಲಿಫೈ ದಿಸ್ ಒನ್, ಫೋರ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಒನ್ ಫ್ಯಾಕ್ಟೋರಿಯಲ್ ಇಂಟು ಒನ್ ಫ್ಯಾಕ್ಟೋರಿಯಲ್ ಇಂಟು ಟೂ ರೈಟ್ ಇಂಟು ಟೂ ಎಕ್ಸ್ ಟು ದಿ ಪವರ್ ಒನ್ ಕ್ಯಾನ್ ಬಿ ರಿಟನ್ ಆಸ್ ಟೂ ಎಕ್ಸ್ ಇಂಟು ಮೈನಸ್ ಒನ್ ವೈ ಟು ದಿ ಪವರ್ ಒನ್ ಮೈನಸ್ ಒನ್ ವೈ ಇಂಟು ಇಲ್ಲಿ ಗಮನಿಸ್ಬೇಕು ನೀವು ಮೈನಸ್ ಒನ್ ಝೆಡ್ ಟು ದಿ ಪವರ್ ಸ್ಕ್ವಯರ್ ಇದೆ ಮೈನಸ್ ಒನ್ ಸ್ಕ್ವಯರ್ ಇಸ್ ಪ್ಲಸ್ ಒನ್ ಅಲ್ವಾ ಮೈನಸ್ ಒನ್ ಸ್ಕ್ವಯರ್ ಇಸ್ ಪ್ಲಸ್ ಒನ್ ಒನ್ ಇಂಟು ಝೆಡ್ ಝೆಡ್ ನಾವು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಫೋರ್ ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟರ್ನ್ ಆಸ್ ಫೋರ್ ಇಂಟು ತ್ರೀ ಇಂಟು ಟೂ ಸ್ವಲ್ಪ ಬುದ್ಧಿವಂತಿಕೆ ಓಡಿಸ್ಬೇಕು ಇಲ್ಲಿ ಕೆಳಗಡೆ ಟೂ ಫ್ಯಾಕ್ಟೋರಿಯಲ್ ಇದೆ ರೈಟ್ ಹಾಗಾದ್ರೆ ಟೂ ಟು ಕ್ಯಾನ್ಸಲ್ ಆಗುತ್ತಲ್ವಾ ಸೊ ಫೋರ್ ಫ್ಯಾಕ್ಟೋರಿಯಲ್ ಕ್ಯಾನ್ ರಿಟರ್ನ್ ಆಸ್ ಫೋರ್ ಇಂಟು ತ್ರೀ ಇಂಟು ಟೂ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಒನ್ ಫ್ಯಾಕ್ಟೋರಿಯಲ್ ಇಸ್ ಒನ್ ಒನ್ ಫ್ಯಾಕ್ಟೋರಿಯಲ್ ಇಸ್ ಒನ್ ಟೂ ಫ್ಯಾಕ್ಟೋರಿಯಲ್ ಇಸ್ ಟೂ ಟೂ ಟು ಕ್ಯಾನ್ಸಲ್ ಕರೆಕ್ಟ್ ನೆಕ್ಸ್ಟ್ ಇಂಟು ಟೂ ಮತ್ತೆ ಮೈನಸ್ ಒನ್ ನಂಬರ್ ಗಳನ್ನ ಫಸ್ಟ್ ಬರ್ಕೊಳ್ಳಿ ಆಲ್ಫಾಬೆಟ್ಸ್ ಅನ್ನ ಆ ಕಡೆ ಕಳಿಸಿ ನಂಬರ್ ಗಳನ್ನು ಫಸ್ಟ್ ಕಂಬೈನ್ ಮಾಡೋಣವಾ ಯಾವ್ಯಾವ ಕಂಬೈನ್ ಮಾಡಬಹುದು ನಂಬರ್ ಅಂದ್ರೆ ಟೂ ಮತ್ತೆ ಮೈನಸ್ ಒನ್ ಅನ್ನ ಕಂಬೈನ್ ಮಾಡೋಣ ಟೂ ಇಂಟು ಮೈನಸ್ ಒನ್ ಇಸ್ ಮೈನಸ್ ಟೂ ಅಲ್ವಾ ಮೈನಸ್ ಟೂ ಇಂಟು ಮೈನಸ್ ಒನ್ ಮೈನಸ್ ಟೂ ರೈಟ್ ಈಗ ಆಲ್ಫಾಬೆಟ್ಸ್ ಯಾವ್ಯಾವ್ದಿದೆ ಎಕ್ಸ್ ವೈ ಝೆಡ್ ಅದನ್ನ ಆ ಕಡೆ ಕಳಿಸ್ಕೊಡಿ ಎಕ್ಸ್ ವೈ ಫೈನ್ ನಾ ಫೋರ್ ತ್ರೀ ಆರ್ ಟ್ವೆಲ್ವ್ ಟ್ವೆಲ್ವ್ ಟೂಸ್ ಆರ್ ಟ್ವೆಂಟಿ ಫೋರ್ ಮೈನಸ್ ಟ್ವೆಂಟಿ ಫೋರ್ ಸೊ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ವೈ ಝೆಡ್ ಇಸ್ ದ ನಾ ವಾಟ್ ಇಸ್ ದ ಕೋಎಫಿಷಿಯಂಟ್ ಹಿಯರ್ ದ ಕೋಎಫಿಷಿಯಂಟ್ ಇಸ್ ಮೈನಸ್ ಟ್ವೆಂಟಿ ಫೋರ್ ಸೊ ಬರ್ಕೊಡಿ ದ ಕೋಎಫಿಷಿಯಂಟ್ ಇಸ್ ಮೈನಸ್ ಟ್ವೆಂಟಿ ಫೋರ್ ಓಕೆ ಸೊ ಸ್ವಲ್ಪ ಮ್ಯಾಚಿಂಗ್ ಕರೆಕ್ಟ್ ಆಗಿ ಗಮನಿಸ್ಬೇಕು ಮ್ಯಾಚಿಂಗ್ ನೋಡ್ಕೊಳ್ಳಿ ಎಕ್ಸ್ ಜಾಗದಲ್ಲಿ ಏನಿದೆ ಟೂ ಎಕ್ಸ್ ಇದೆ ಟೂ ಎಕ್ಸ್ ಬರ್ಕೊಳ್ಳಿ ಎಕ್ಸ್ ನ ಪವರ್ ಏನಿದೆ ಒನ್ ಇದೆ ಸೊ ಟೂ ಎಕ್ಸ್ ಟು ದಿ ಪವರ್ ಒನ್ ಇಂಟು ವೈ ಜಾಗದಲ್ಲಿ ಏನಿದೆ ಮೈನಸ್ ಒನ್ ಇದೆ ರೈಟ್ ಮೈನಸ್ ಒನ್ ವೈ ವೈ ನ ಪವರ್ ಏನಿದೆ ಒನ್ ಇದೆ ಸೊ ಒನ್ ಇಂಟು ಝೆಡ್ ಜಾಗದಲ್ಲಿ ಏನಿದೆ ಮೈನಸ್ ಒನ್ ಇದೆ ಸೊ ಮೈನಸ್ ಒನ್ ಝೆಡ್ ಝೆಡ್ ನ ಪವರ್ ಏನು ಸ್ಕ್ವಯರ್ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ವೈ ಝೆಡ್ ಓಕೆ ಐ ವಿಲ್ ಗಿವ್ ಯು ಒನ್ ಮೋರ್ ಅಸೈನ್ಮೆಂಟ್ ಇದೇ ತರದ ಒಂದು ಅಸೈನ್ಮೆಂಟ್ ಕೊಡ್ತೀನಿ ಟ್ರೈ ಮಾಡಿ ಮನೇಲಿ ರೈಟ್ ಒನ್ ಕ್ವಶನ್ ಯೂಶುವಲ್ ಆಗಿರುತ್ತೆ ಇದ್ರ ಮೇಲೆ ನಾಳೆ ಥಿಯರಮ್ ಮಾಡೋಣ ರೈಟ್ ಥಿಯರಮ್ ಆನ್ ಬೈನಾಮಿಯಲ್ ಕೋಎಫಿಷಿಯಂಟ್ ತುಂಬಾ ಇಂಪಾರ್ಟೆಂಟ್ ಮಿಸ್ ಮಾಡಬೇಡಿ ಕ್ಲಾಸಸ್ ಅನ್ನ ಇವತ್ತು ಹೇಳಿದ್ದೆ ಆದರೂ ಮಿಸ್ ಮಾಡಿದೀರ
So last paper could answer the coefficient is minus 24. Right, least step gothagide anta bhavisthini x y z avu moonu no last ge ittkondidini nodi x y z 2 into minus 1 minus 2 Here this is 1 factorial, sorry, this is a 1 factorial, 1 factorial. ಇಲ್ಲಿ ಕೆಳಗಡೆ 1 factorial, 1 factorial into 2 factorial ಅಂತ ಬರ್ಕೊಳ್ಳಿ. ಸೇಮ್. Next to take one assignment, do this, we'll wind up today, take an assignment problem. Determine the coefficient of determine the coefficient of x square, y square, z cube in the expansion of that expansion I will tell you. WhatsApp ಅಲ್ಲಿ ನಾನು ಕಳಿಸ್ಕೊಡ್ತೀನಿ ಎಕ್ಸ್ಪ್ಯಾನ್ಷನ್ ನಾನು ರಾಂಗ್ ಬರ್ಕೊಂಡಿದ್ದೀನಿ ಓಕೆ ಎಕ್ಸ್ಪ್ಯಾನ್ಷನ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇವಾಗಲೇ ರೈಟ್ ಹೋಲ್ ಕ್ವಶನ್ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಎಕ್ಸ್ಪ್ಯಾನ್ಷನ್ ನಾನು ಸ್ವಲ್ಪ ರಾಂಗ್ ಬರ್ಕೊಂಡಿದ್ದೀನಿ ಇಲ್ಲಿ ರೈಟ್ ಸೊ ಡಿಟರ್ಮೈನ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಸೊ ಇಫ್ ಐ ಗಿವ್ ಲಿಟ್ಲ್ ಬಿಟ್ ಟೈಮ್ ಸೊ ದಟ್ ಐ ಕ್ಯಾನ್ ಸಿ ದ ಟೆಕ್ಸ್ಟ್ ಬುಕ್ ಅಂಡ್ ಐ ಟೆಲ್ ಯು ರೈಟ್ ಸೊ ವೈಟ್ ಫಾರ್ ಎ ವೈಟ್ ಒಂದು 2 ನಿಮಿಷ ಟೈಮ್ ಕೊಡಿ So I'll tell you now. In the expansion of x plus y plus z to the power 7. X plus y plus z to the power 7. Try maadi, easy ide, maadkalisi ellaru. Thank you so much for joining today's class. Evening andre yak salpa absent aagthidira nange artha aagta illa. ರೈಟ್ ಈವ್ನಿಂಗ್ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಈವ್ನಿಂಗ್ ನಾನು ತಗೊಳಕ್ ಹೋಗಲ್ಲ ಯೂಶುವಲ್ ಬೆಳಿಗ್ಗೆನೆ ತಗೊಳ್ತೀನಿ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ರೈಟ್ ತಗೊಂಡೆ ಈವ್ನಿಂಗ್ ಸೊ ಈವ್ನಿಂಗ್ ಬೇಡ ಅಂದ್ರೆ ದಯವಿಟ್ಟು ಹೇಳ್ಬಿಡಿ ಯಾಕಂದ್ರೆ ಇಷ್ಟೊಂದು ಕಡಿಮೆ ಸ್ಟ್ರೆಂತ್ ಇದ್ರೆ ಆಡಿಯನ್ಸ್ ಇಲ್ಲ ಅಂದ್ರೆ ಟೀಚರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ರೈಟ್ ಸೊ ಆಡಿಯನ್ಸ್ ಜಾಸ್ತಿ ಇದ್ರೆ ನಮಗೆ ಹುರುಪ್ ಬರುತ್ತೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ರೈಟ್ ಸೊ ಮಿಸ್ ಮಾಡ್ಬಿಡಿ ಕ್ಲಾಸಸ್ ಟೀಚರ್ಸ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಹೇಳಿ ಸೊ ಇಟ್ ವಿಲ್ ಕರೆಕ್ಟ್ ಮೈ ಸೆಲ್ಫ್ ಆರ್ ಅವರ್ ಸೆಲ್ಫ್ ರೈಟ್ ಸೊ ಮಿಸ್ ಮಾಡ್ಬಿಡಿ ಕ್ಲಾಸಸ್ ಅಸೈನ್ಮೆಂಟ್ ಕಳಿಸ್ಕೊಡಿ ಅಂಡ್ ಟುಮಾರೋ ಟೆಸ್ಟ್ ಟೇಕ್ ಇಟ್ ಸೀರಿಯಸ್ಲಿ ಬಿ ಹಾನೆಸ್ಟ್ ದಯವಿಟ್ಟು ವಾಟ್ಸಪ್ ಕಳಿಸ್ಕೊಡಿ ಆನ್ಸರ್ ಕಳಿಸ್ಕೊಡಿ ನೀವು ಆ ಥರ ಮಾಡಲ್ಲ ಬಟ್ ಬಿಯಿಂದ ತುಂಬ ಆ ಥರ ಆಗುತ್ತೆ ರೈಟ್ ಸೊ ನೀವೇ ಹಾನೆಸ್ಟ್ ಆಗಿ ಟ್ರೈ ಮಾಡಿ ಇಲ್ಲಿ ಯಾವ ಮಾರ್ಕ್ಸು ನಾನು ಹಾಕ್ತಾ ಇಲ್ಲ ಯಾರನ್ನು ಗೇಜ್ ಮಾಡೋ ಅಂತ ಇದಲ್ಲ ರೈಟ್ ಸೊ ನಿಮ್ಮನ್ನ ನೀವು ಎಲ್ಲಿದ್ದೀರಾ ನಾನು ಏನ್ ಮಾಡ್ತಾ ಇದ್ದೀನಿ ಎಷ್ಟು ಪ್ರಾಬ್ಲಮ್ ನನಗೆ ಗೊತ್ತಿದೆ ಅನ್ನೋದು ತಿಳ್ಕೊಡೋಕ್ಕೋಸ್ಕರ ಒಂದು ಟೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಹಾನೆಸ್ಟ್ ಆಗಿ ಬರೀಬೇಕು ದಯವಿಟ್ಟು ಹಾನೆಸ್ಟ್ ಆಗಿ ಬರೀರಿ ಯಾಕೆ ಅಂದ್ರೆ ಹಾನೆಸ್ಟ್ ಇಲ್ಲ ಅಂದ್ರೆ ನಮ್ಮ ಸಮಾಜ ಅದನ್ನ ಗುರುತಿಸೋದೇ ಇಲ್ಲ ರೈಟ್ ಸಮಾಜ ನಮ್ಮ ನಿರ್ದಾಕ್ಷಿಣ್ಯವಾಗಿ ತಳ್ಳಿಬಿಡುತ್ತೆ
ರೈಟ್. ಸೊ ಹಾಗಾಗಿ ಹಾನೆಸ್ಟ್ ಆಗಿರಿ, ನಿಮಗೆ ಯಾವ ಕಾರಣಕ್ಕೂ ನಾನು ಯಾಕೆ ಈ ತರ ಬಂತು ಈಗ ಯಾಕೆ ಮಾಡಿದ್ರೆ ಅಂತ ಕೇಳಲ್ಲ ರೈಟ್. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದಷ್ಟು ರೀಕಾಲ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಫಾರ್ ದಿಸ್ ಕ್ಲಾಸ್. Okay, I'm leaving now. Hope you have written the question. Tomorrow evening you have a test on same again 5 o'clock. 5 o'clock test. I will put the question in the Google Classroom. Okay. You start it and scan it and send me in the Google Drive. Oh, some of them have already done. Someone is telling 210, Spurti 210. Pranav, we'll see. 210 is the correct answer. We'll see. I didn't do that problem. I'm trying my damn in here to me, Spurti. Zakia, are you there? Zakia, so I'm unmuting now. I want to know whether you understood or not. I'm unmuting now. Zakia, are you there? Zakia. Zakia, Zakia, are you there? Asma, are you there? Asma, 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 are you there? Ullas, Ullas. Ullas, are you there? Spurti, are you there? Yes, sir, I'm here. Understood today's class? Yes, sir. Ullas, Asma, Zakia, are you there? Deepthi, are you there? Deepthi? Deepthi, are you there? Deepthi, Ganavi, hope you understood. Pawan, Pawan, are you there? Pawan. Yes. ಮನೋಜ್ ಆರ್ ಯು ದೇರ್? ಮನೋಜ್, ಮನೋಜ್, ಮನೋಜ್ ಆರ್ ಯು ದೇರ್? ಮನೋಜ್, ಐ ಡಿಡ್ ಅನ್ಮ್ಯೂಟ್ ಮಾಡಿದಿನಲ್ಲ, ಚೆಕ್ ಮಾಡಿ. ಸಂಜಯ್, ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್? ಹೌ ಅಬೌಟ್ ಜಾಕಿಯಾ, ಜಾಕಿಯಾ, ಆಸ್ಮಾ, ಆರ್ ಯು ದೇರ್? ಪ್ಲೀಸ್ ಚಾಟ್ ಮೀ ಆರ್ ಪಿಂಗ್ ಮೀ ಇಫ್ ಪಾಸಿಬಲ್, ಇಫ್ ಇಟ್ ಇಸ್ ಅನ್ಮ್ಯೂಟಿಂಗ್. ಜಾಕಿಯಾ ಅಂಡ್ ಆಸ್ಮಾ, ಜಾಕಿಯಾ, ಆರ್ ಯು ದೇರ್? Yes, sir. Okay, understood today's class? Zaki, understood today's class?
Asma, are you there? Asma? Unmute aagtirilla sir. Okay, ee aagtidya? Asma, artha aita problem? Artha aita problem? Pavan? Pavan, are you there? Pavan? Pavan? Hello sir. Artha aita napa? Okay, thank you. Hello sir. I hope all should take the test seriously, right? And do today's assignment and send me if possible. Thank you so much for joining today's. Okay, I'm leaving now. I am leaving now.